Parvati Parameshwar Adhimir Adhimir Parvati Parameshwar Adhimir Adhimir ಇಸ್ರೋದವರು ಉಪಗ್ರಹ ಬಿಟ್ರಲ್ಲ ಆ ಡೇಟ್ ನಿಮ್ಗೆ ನೆನ್ಪಿದೆ, ನಿಮ್ಗೂ ನೆನ್ಪಿದೆ, ನಿಮ್ಗೂ ನೆನ್ಪಿದೆ. ಆದರೆ ಈ ಸುತ್ತೂರಿ ಮಂದಿ ಬರ್ತಡೆ ಯಾವಾಗ ಅಂತ ನಿಮಗ್ ಗೊತ್ತಾ? ನಿಮಗ್ ಗೊತ್ತಾ? ನಿಮಗ್ ಗೊತ್ತಾ? ನಿನಗ್ ಗೊತ್ತಾ? ನೀನೇನು ಮಹಾತ್ಮ ಗಾಂಧಿನಾ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿನಾ? ನಿನ್ನ ಬರ್ಡೇನ ನೆನ್ಪಿಡ್ಕೊಳ್ಳೋದಕ್ಕೆ ನೆನ್ಪಿಲ್ಲ ಕಣ. ನನಗ್ ನೆನ್ಪಾಯ್ತು, ಅದನ್ನ ಹೇಳದೆ ಅಪ್ಪ, ನಾಡಿದ್ದೆ ನನ್ ಬರ್ತಡೆ ಡೇಟ್. ನೀನ್ ಹೇಳಿದ್ ಒಳ್ಳೇದೇ ಆಯ್ತು. ನೀನು ನಮ್ಮನೆ ಹಳ್ಳಿ ಆಗೋನು, ನಿನ್ ಬರ್ಡೇನ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡ್ಬೇಕು. ಟೆರೆಸ್ ಮೇಲೆ ಸೌಂಡ್ ಬಾಕ್ಸ್ ನ ಇಡ್ಸ್ಬಿಡ್ಲಾ, ಮರಕ್ಕೆಲ್ಲ ಈ ಸೀರಿಯಲ್ ಸೆಟ್ ನಾನು ಕಟ್ಟಿಸ್ಬಿಡ್ಲಾ. ಇವನು ಅಷ್ಟು ದೊಡ್ಡ ಮನುಷ್ಯ ಆದ ಮೇಲೆ ಮರಕ್ ಲೈಟ್ ಹಾಕ್ಸರ್ ಆಯ್ತು. ಪರಮೇಶ್ವರ್ ಅವರೇ, ಎಲ್ಲಾರ್ ಮನೆಗೂ ಅವ್ರವ್ರ ಬಾವಿ ಅಳಿಯ ದೊಡ್ಡ ಮನುಷ್ಯನೇ. ಆದ್ರೆ ಇವನು ನನಗೆ ಸಣ್ಣ ಮನುಷ್ಯ. ಎಷ್ಟೋ ಜನ ರಾಜಕಾರಣಿಗಳು, ಸೆಲೆಬ್ರಿಟಿಗಳು, ಬಿಸ್ನೆಸ್ ಮ್ಯಾನ್ ಗಳು ಅವ್ರ ಬರ್ತಡೆ ಡೇಟ್ ಯಾವಾಗ ಅಂತ ಅವ್ರಿಗೆ ಗೊತ್ತಿರಲ್ಲ. ಅಂತದ್ರಲ್ಲಿ ನಾನ್ ನೆನ್ಪಿಟ್ಕೊಂಡಿದೀನಿ. ಸಾಧನೆ ಮಾಡ್ಬಿಡ. ಪರಮೇಶ್ವರ್ ಅವರೇ, ಈ ವರ್ಷ ಮಂಜಾ ನಿಮ್ಮನೆ ಮಗ, ನೀವು ಬರ್ಡೇನ ಮಾಡಿ, ಮುಂದಿನ ವರ್ಷ ನಮ್ಮನೆ ಹಳ್ಳಿ ಆಗ್ತಾನೆ, ಆಗ ನಾವು ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಹತ್ತು ಸಾವಿರ ರೂಪಾಯಿ ಅದಕ್ಕೆ. ಓಕೆ, 500 ರೂಪಾಯಿ ಕೊಡ್ತೀನಿ, ಒಂದು ಪ್ಲೇನ್ ಕೇಕ್ ತಗೊಂಡ್ ಬಂದ್ಬಿಡಮ್ಮ. ಶಾಬಾಷ್. 500? ಮಂಜನ್ ಬರ್ಡೇ ಅದು ಮದುವೆ ಮುಂಚೆ ಜಿಜ್ಬಿ 500 ಆಗಲ್ಲ ರೀ, 50,000 ರೂಪಾಯಿ ಖರ್ಚು ಮಾಡ್ಬೇಕು. ಆಗಲ್ಲ ರೀ, ಕೆಲಸ ಇಲ್ಲದೆ ಮನೇಲಿ ಬಿದ್ದರು ದಂಡ ಪಿಂಡಿನ ಬರ್ತಡೆಗೆ 50,000 ರೂಪಾಯಿ ನಾನು ಖರ್ಚು ಮಾಡುದ, ನಾನೇನ್ ತಲೆಗೆಲೆ ಕೆಟ್ಟಿದೆ? ಆಗಲ್ಲ ರೀ ಪರ್ಮ, ಹಂಗ ಹೇಳಕ್ ಆಗದೇ ಇಲ್ಲಪ್ಪ. ಈ ಕಳ್ಳಾಗದ ಮಾಸ್ ಬರ್ಡೇನ ಗ್ರ್ಯಾಂಡ್ ಆಗಿ ಆಚರಿಸಬೇಕು ಅನ್ನೋದು ನಮ್ಮನೆ ಹೆಣ್ಣು ಮಕ್ಕಳ ಆಸೆ. ಆಯ್ತು, ನನ್ನ ಆಪ್ತ ಮಿತ್ರನಾಗಿ ನೀನ್ ಹೇಳ್ತೀನಿ ಅಂತ ನಾನು ಕೇಳ್ತೀನಿ. ಶೂಟಿಂಗ್ ಹೋಗ್ತಾ ಇದೀನಿ, ಬರ್ತಾ ತಗೊಂಡ್ಬರ್ತೀನಿ. ಶೂಟಿಂಗ್ ಇಂದ ತಗೊಂಡ್ಬರ್ತೀಯ? ಏನ್ ತಗೊಂಡ್ಬರ್ತೀಯಾ? ದುಡ್ಡ ಶೂಟಿಂಗ್ ಇಂದ ತಗೊಂಡ್ಬರ್ತೀಯ ಅಂದ್ರೆ ಹೀರೋಯಿನ್ ಗೆ ಏನಾದ್ರು ಸಾಲ ಕೊಟ್ಟಿದ್ಯಾನಾ? ಒಳ್ಳೆ ಬಟ್ಟೆ ತರಬಹುದು, ಆಮೇಲೆ ಒಂದು 10,000 ರೂಪಾಯಿ ಕೊಟ್ಟು ಒಂದ್ ದೊಡ್ಡ ಕೇಕ್ ತರಬಹುದು. 10,000 ರೂಪಾಯಿಗೆ ಒಂದು ಕೇಕ್? 10,000 ರೂಪಾಯಿಗೆ ಮೆತ್ತಗೆ ರೌಂಡ್ ಆಗಿರೋ ಬೆಡ್ಡೆ ಬಂದ್ಬಿಡುತ್ತೆ. ನಾವ್ ತರ್ತಿರೋದು ಮಲ್ಗೋ ಬೆಡ್ ಅಲ್ಲ, ಕುಯ್ಯೋ ಕೇಕ್. ಕುಯ್ಯೋ ಕೇಕಿಗೆ 10,000 ರೂಪಾಯಿ ಸ್ವಲ್ಪ ಜಾಸ್ತಿ ಆಗಿಲ್ವಾ? ಏನಪ್ಪ ಹೀಗ್ ಹೇಳ್ತಿದ್ಯಾ? ದೊಡ್ಡ ದೊಡ್ಡ ಹೀರೋ ಹೀರೋಯಿನ್ ಎಲ್ಲ ಬರ್ಡೇಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಗ್ರ್ಯಾಂಡ್ ಆಗಿ ಮಾಡ್ತಾರೆ, ದೊಡ್ಡ ಕೇಕ್ ತಂದಿರ್ತಾರೆ. ಆ ಕೇಕ್ 10,000 ಏನೋ ಇನ್ನೂ ಜಾಸ್ತಿ ಖರ್ಚಾಗಿರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾರೆ ಕಡೆ. ನೋಡು, ನಮ್ಮ ಮಂಜು ಬರ್ಡೇನ ಇನ್ನೂ ಗ್ರ್ಯಾಂಡ್ ಆಗಿ ಮಾಡೋಣ, ಎಲ್ಲಾರನ್ನ ಕರೆಯೋಣ, ಎಲ್ಲಾರು ನೋಡಿ ಬರ್ಡೇ ಅಂದ್ರೆ ಹೀಗಿರ್ಬೇಕು ಅಂತ ನಮ್ಮನ್ನ ಹೊಗಳು. ದೊಡ್ಡ ಕೇಕ್ ಎಲ್ಲಿಂದ ತಗೊಂಡ್ ಬರೋದು? ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಅದನ್ನೆಲ್ಲ ನಾನ್ ಯೋಚನೆ ಮಾಡ್ತೀನಿ. ಬರ್ಡೇನ ಹೇಗ್ ಅರೇಂಜ್ ಮಾಡ್ಬೇಕು ಅಂತ ನಿನ್ ಹೇಳ್ತೀನಿ, ನೀನ್ ಅಷ್ಟ್ ಮಾಡು. ಓ ಮೈ ಡಿಯರ್ ಪಾರು, ಇದ್ರಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಇದೆ, ಎಷ್ಟು ಬೇಕಷ್ಟು ಖರ್ಚು ಮಾಡ್ಬೇಕು, ಮಿಕ್ಕಿ ಸೂಟ್ ಕೇಸ್ ಅಲ್ಲಿ ಇಡು. ಬರ್ಡೇ ಮಾಡ್ತೀವಿ, ಪಾರ್ಟಿ ಮಾಡಲ್ಲ. ಯಾವ್ದಾರ ದೇವಸ್ಥಾನಕ್ ಹೋಗಿ ಮಂಜುನೇಶ್ವರಲ್ಲಿ ಒಂದು ಅರ್ಚನೆ ಮಾಡ್ಕೊಂಡ್ ಬರೋಣ, ಮನೇಲಿ ಚೆನ್ನಾಗಿ ಅಡಿಗೆ ಮಾಡೋಣ, ಎಲ್ರು ತಿಂದು ಮಲ್ಗಣ. ಹ್ಯಾಪಿ ಬರ್ತ್ಡೇ ನದ್ವಾಸ್. ಮಂಜು ಡಿಯರ್, ನಿನ್ ಬರ್ತ್ಡೇ ಬಂತು ಅಂತ ನನಗೆ ಗೊತ್ತಾಯ್ತು. ಕಂಗ್ರಾಚ್ಯುಲೇಷನ್ಸ್ ಆ್ಯಂಡ್ ಸೆಲೆಬ್ರೇಷನ್ಸ್.
ಅವಮಾನ ಮಾಡಿದ್ದಾರೆ ಅವರೇ ಕರೆದು ಸನ್ಮಾನ ಮಾಡಬೇಕು ಅಲ್ಲಿವರೆಗೂ ನಾನು ಈ ಮನೆ ಕಾಲಿಡಲ್ಲ ಯಾವುದೋ ದಾರಿ ಯಾವುದೋ ದೇಶ ಯಾವುದೋ ಕೇರಿ ಎಲ್ಲೋ ಬಿದ್ಕಂತೀನಿ ಬಿಡು ಆದ್ರೆ ಒಂದು ತಿಳ್ಕೊ ಹುಡ್ಸಿದ ದೇವ್ರು ಹುಲ್ ಮೇಯಿಸದೇ ಇರಲ್ಲ ನೀನು ಬರ್ತಾಡೆ ಇಲ್ಲ ನನ್ನ ಪಸ್ಲವಲಾಸ್ಲವೇ ನೀನ್ ಏನೇ ಹೇಳೋ ಪರಮ ಮಾಡಿದ್ದೆ ಸರಿ ಸರಿ ಮಂಜ ಎಷ್ಟೊಂದು ಆಸೆ ಇಟ್ಕೊಂಡಿದ್ದ ಅವನ ಆಸೆಗೆಲ್ಲ ತಣ್ಣೀರ್ ಎರಚ್ಬಿಟ್ರು ಕೂತ್ಕೊಂಡು ತಿಂತಾ ಇರೋದೆ ಬಿಟ್ಟಿಕೊಳ್ಳ ಅದ್ರಲ್ಲಿ ಗ್ರಾಂಡ್ ಆಗಿ ಬರ್ತ್ ಡೇ ಸೆಲೆಬ್ರೇಷನ್ ಮಾಡ್ಕೋಬೇಕಂತ ಅವನು ಕಷ್ಟಪಟ್ಟು ದುಡಿದ್ರೆ ಅದ್ರ ಬೆಲೆ ಗೊತ್ತಾಗಿರೋದು ಇವತ್ತಲ್ಲ ನಾಳೆ ದುಡಿತಾ ಇಲ್ಲ ತೆಂಗಿನ ಮರ ಏನು ನೆಟ್ಟಿದ ತಕ್ಷಣ ಫಸಲು ಕೊಡಲ್ಲ 10 ವರ್ಷ ಕಾಯ್ಬೇಕು ಅವನಿಗೆ ಈಗ 25 ವರ್ಷ ಆಯ್ತು ಏನ್ ಲೋಡ್ ಲೋಡ್ ಗಟ್ಟಲೆ ಕಾಯ್ ಕೊಟ್ಬಿಟ್ಟಿದಾನ ಬಾಬಂಗರ ಯಾವ ಬೇಜಾರಾಗಿದ್ಯಾ ಏನಾಯ್ತು ಯಾಕೋ ಮಂಜು ಬೇಜಾರಲ್ಲಿದ್ಯಾ ಏನಾಯ್ತು ಅಣ್ಣಯ್ಯ ನಂಗೆ ಅವಮಾನ ಮಾಡ್ಬಿಡ್ತಾಯ್ತು ಕಣ ಮುಂಬೋದೋ ನಿನ್ ತುತ್ತೂರಿನ ಮಂಜ ಬೇಜಾರಾಗ್ಬಿಡ ಆ ಮನೆಯವ್ರು ಬರ್ಡೇ ಮಾಡಿಲ್ಲ ಅಂದ್ರೆ ಏನಾಯ್ತು ಈ ಮನೆಯವ್ರು ಮಾಡಿ ಮಾಡ್ಲೇಬೇಕು ದೊಡ್ಡ ಕೇಕ್ ತಂದು ಎಲ್ಲರ ಮುತ್ತಿಗೂ ಮೆತ್ತಬೇಕು ಯಾಕಮ್ಮ ಈ ಮಾತನ್ನ ನನ್ನ ಮುಸುಡಿ ನೋಡ್ಕೊಂಡು ಹೇಳ್ತಾ ಇದ್ಯಾ ಇನ್ನೇನ್ ಸಾಲ ಒಂದೇ ಆ ಮನೆಯವ್ರು ಮಾಡ್ಬೇಕು ಇಲ್ಲ ಈ ಮನೆಯವ್ರು ಮಾಡ್ಬೇಕು ಆ ಮನೆಯವ್ರು ಫೇಲ್ ಆದ್ಮೇಲೆ ಯಾರ್ ಮಾಡ್ಬೇಕು ಇವನ ಬರ್ಡೇಯ ಖರ್ಚಿನ ಬಾಬತ್ನ ನನ್ನ ಬುಡುಕ್ ತರಬೇಕು ಅಂತಾನ ಒಪ್ಪಲ್ಲ ನಾನ್ ಜಪ್ಪಯ್ಯ ಅಂತ ಒಪ್ಪಲ್ಲ ಬೇಕಾದ್ರೆ ಎಳ್ಳ ಅಮಾವಾಸ್ಯೆನ ಆಚರಣೆ ಮಾಡ್ತೀನಿ ಇವನ ಬರ್ಡೇ ಮಾತ್ರ ನಾನು ಆಚರಣೆ ಮಾಡಲ್ಲ ಮಂಜುನ್ ಬರ್ಡೇ ಇದೆ ಮನೇಲಿ ಆಗ್ಬೇಕು 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 ದುಡ್ಕೊಡ್ರಿ ದುಡ್ಡ ದುಡ್ಡು ಯಾರ ಹತ್ರ ಇದೆ ಬೇಕಾದ್ರೆ ನಿಮ್ಗೆ ಪಡ್ಡು ಮಾಡ್ಕೊಡ್ತೀನಿ ತಿನ್ನುವಂತೆ ಬಾ ಪಡ್ಡು ಮಾಡ್ಕೊಂಡು ನೀವೇ ತಿನ್ನಿ 10,000 ರೂಪಾಯಿ ಕೊಡಿ ನಾವ್ ಬರ್ಡೇ ಅರೇಂಜ್ಮೆಂಟ್ ಮಾಡ್ಕೋಬೇಕು ಹೇಳಿದ ತಕ್ಷಣ ದುಡ್ಡು ಕೊಡೋದಕ್ಕೆ ನಾನೇನು ಹಿತ್ತಲ್ ಗಿಡ ಹಾಕಿದೆ ನನ್ನ ದುಡ್ಡಿಂದು ನನ್ನ ಹತ್ರ ದುಡ್ಡಿಲ್ಲ ಯಾರ ಸುಳ್ಳು ಹೇಳ್ತೀರಾ ಬ್ರೀಫ್ ಕೇಸ್ ಅಲ್ಲಿ ಕೊಡ್ರಿ ಬ್ರೀಫ್ ಕೇಸ್ ಅಲ್ಲಿ ದುಡ್ಡಿಲ್ಲ ಸುಳ್ಳು ಹೇಳ್ಬೇಡಿ ಇದ್ರ ದುಡ್ಡು ಇದೆ 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 ಮುನೇಂಟಮ್ಮ ಬ್ರೀಫ್ ಕೇಸ್ ಮಾತ್ರ ಕೈ ಹಾಕ್ಬಿಡ ಪಾವ ನನ್ ಮುನೇಂಟಮ್ಮ ಅಲ್ಲ ವೇದ ಫ್ರಮ್ ರೇಡಿಯೋ ವೇದ ನನ್ನ ಹತ್ರ ದುಡ್ಡಿಲ್ಲ ಅತ್ತೆ ಏನ್ ದುಡ್ಡು ಕೊಡ್ತೀರಾ ಇಲ್ಲ ಇಲ್ಲ ಕೊಡ್ತೀರಾ ಕೊಡ್ತೀರಾ ಕುಣಿದು ಬಾರೆ ಒಲಿದು ಒಲಿದು ಬಾರೆ ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ ಜೀವಕ್ಕ ಜೀವ ತಂದವಳೆ ಜೀವಕ್ಕಿಂತ ಸನಿಹ ಬಾರೆ ಒಲವೆ ವಿಸ್ಮಯ ಒಲವೆ ವಿಸ್ಮಯ ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ ಅಯ್ಯೋ ವೈಶಾಲಿ ಮೇಡಮ್ ಎಂತ ಕೆಲಸ ಮಾಡಿದ್ರಿ ತಲೆಗೆ ಏಟ್ ಬಿತ್ತೇನೋ ಎಲ್ಲಿಗೆ ಏಟ್ ಬಿದ್ರು ತಲೆಗೆ ಏಟ್ ಬಿಡ್ಬಾರ್ದು ಗುಡ್ಡ ಯಪ್ಪ ಏನೋ ಆಯ್ತು ನಿನಗೆ ಹೆಂಡತಿಯ ಕೈಯಲ್ಲಿ ನಿನ್ನ ಪ್ರಾಣ ಹೋಗ್ತಾ ಇದೆಯಲ್ಲೋ ಇತ್ತೀಚೆಗೆ ಟಿವಿಯಲ್ಲಿ ಇಂಥವ್ರ ಕೇಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿ ಹೋಗಿದಾವೆ ನಮ್ಮ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ ವೈಶಾಲಿ ಅವರ ಕೈಯಲ್ಲಿ ಗುಡ್ಡ ಬಲಿ ಯಾರು ಎಲ್ಲಿ ಯಾಕೆ ಹೇಗೆ ಯಾವಾಗ ಯಾವಾಗ ಅಕ್ಕ ಭಾವ ತಳ್ಬೇಕಾದ್ರೆ ಕರೆಕ್ಟ್ ಆಗಿ ನೋಡ್ಕೊಂಡು ತಳ್ಬೇಕು ತಾನೇ ಯಾರು ಯಾರು ಎಲ್ಲಿ ಎಲ್ಲಿ ಯಾಕೆ ಯಾಕೆ ಹೇಗೆ ಹೇಗೆ ಯಾವಾಗ ಯಾವಾಗ ರೀಪಿನ್ನು ನಾಳೆ ಇನ್ನೊಂದು ಹೆಲ್ಮೆಟ್ ತಂದು ಕೊಡ್ತೀನಿ ನೀವು ತಲೆಗೆ ಹಾಕ್ರಿ ಪ್ರಾಣ ಆದ್ರೂ ಉಳಿಯುತ್ತೆ ಅವರು ಜನರಲ್ ವಾರ್ಡ್ ಅಲ್ಲಿ ಇದಾರೆ ನೀನ್ ಯಾಕೆ ಐಸಿಯುಲ್ ಇರೋ ತರ ರಿಯಾಕ್ಷನ್ ಕೊಡ್ತಿದ್ಯಾ ಒಂದ್ ದಿನ ಬಿಡು ಎಲ್ಲ ಸರಿ ಹೋಗ್ತದೆ ಸದ್ಯ ನೀನೇ ಯಾವ್ದಾದ್ರು ಒಂದ್ ಮಾತ್ರೆ ಕೊಡು ಭಾವನ ಹತ್ರ ಬೆಳಿಗ್ಗೆ ಮಾತಾಡ್ಸೋಣ
ನೀವು ಮಾತ್ರ ಒಂದು ಮಾತ್ರ ಕೊಡಬೇಡಿ, ನೀವೇ ಒಂದು ದೊಡ್ಡ ನೋವು. ನೀನ್ ಮಾತ್ರ ಕೊಡಮ್ಮ, ಆದ್ರೆ ಕೈ ಮಾತ್ರ ಮುಟ್ಟಬೇಡ. ಅವನಿಗೆ ಡಾನ್ಸ್ ಮಾಡೋ ಪರಿಸ್ಥಿತಿ ಇಲ್ಲ, ಅಕಸ್ಮಾತ್ ಡಾನ್ಸ್ ಮಾಡ್ದ ಅಂದ್ರೆ ಗೋಡೆ ಮೇಲೆ ಫೋಟೋ ಫ್ರೇಮ್ ಅಲ್ಲಿ ನೋಡ್ಬೇಕಾಗತ್ತ. ಬಾಬಾ ಮಾತ್ರ ತಗೊಂಡ್ರ? ಇಲ್ಲ ವೇದ, ನಾನು ಏನೇ ಕೇಳಿದ್ರು ಮುಖ ನೋಡ್ತಾರೆ, ಕಣ್ ಮಿಡ್ಕಿಸ್ತಾರೆ, ನಗ್ತಾರೆ, ಬಿದ್ಕೋತಾರೆ. ಒಂದೇ ಒಂದ್ ಮಾತ್ರ ನಂಬಕ್ ಎಷ್ಟು ಕಷ್ಟ ಪಡ್ತಾ ಇದೀನಿ ಗೊತ್ತಾ? ಅದಕ್ಕೆ ಟೆನ್ಷನ್ ಮಾಡ್ಕೊಳ್ತೀಯ? ಕೊಡ್ಲಿ ಬಾಬಾ, ಎದೇಳಿ ಮಾತ್ರ ತಗೊಳ್ಳಿ. ನಾನು ವೇದ ಗೋವಿಂದ ಗೋವಿಂದ. ಈ ನಾನು ರೀ ವೈಶಾಲಿ ನಿಮ್ ಹೆಂಡತಿ. ನೀವು ಬಿದ್ದಿದ್ದು ನೆನ್ನೆ, ಇನ್ನೂ ಎದ್ದಿಲ್ಲ ಅಂದ್ರೆ ಏನ್ರಿ ಅರ್ಥ? ಯಾಕೆ ಸುಮ್ಮನೆ ಬಾವಂಗ್ ದಬಾಯಿಸ್ತೀಯ? ಅದನ್ನ ನಿಧಾನ ಕೇಳಕ್ಕಾಗಲ್ವಾ? ಯಾರು, ಯಾಕೆ, ಎಲ್ಲಿ, ಯಾವಾಗ? ಎಲ್ಲದಕ್ಕೂ ನನ್ನ ಹತ್ರ ಉತ್ತರ ಇದೆ, ಕೇಳಿಸ್ಕೊಳ್ಳಿ. ಯಾರು ಅಂದ್ರೆ ನಾನು ವೈಶಾಲಿ. ಯಾಕೆ ಅಂದ್ರೆ ಮಂಜುನ್ ಬರ್ಡೇ. ಏನು ಅಂದ್ರೆ ಬರ್ಡೇ ಮಾಡ್ಬೇಕು, ದುಡ್ಡು ಬೇಕು. ಇಲ್ಲ ಅಂದ್ರೆ ಮನೇಲಿ ಯಾವಾಗ ಅಂದ್ರೆ ಇವತ್ ಸಾಯಂಕಾಲ. ಹತ್ತು ರೂಪಾಯಿ ಬೇಕು, ಪ್ಲೀಸ್ ಕೊಡ್ರಿ. ಬಾವನ ಆರೋಗ್ಯ ತುಂಬಾ ಕೆಟ್ಟಿದೆ. ಈ ಸಮಯದಲ್ಲಿ ನಾವು ಮಂಜುನ್ ಬರ್ಡೇ ಮಾಡಿದ್ರೆ ಚೆನ್ನಾಗಿರುತ್ತಾ? ಬೇಡ, ಇವ್ರ ದುಡ್ಡು ಎಲ್ಲಿಟ್ಟಿದಾರೋ ಗೊತ್ತಿಲ್ಲ, ಬ್ರೀಫ್ ಕೇಸು ಕಾಣಿಸ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಬರ್ತಡೇ ಪಾರ್ಟಿ ನಿಲ್ಬಾರ್ದು. ಮನುಷ್ಯ ದಿನ ಹುಡ್ತಾನ, ಹುಟ್ಟೋದೊಂದೇ ದಿನ, ಒಂದೇ ದಿನ. ಆ ದಿನ ನಾವು ಬರ್ಡೇ ಪಾರ್ಟಿ ಮಾಡ್ಬೇಕು ಮಾಡ್ಬೇಕು ಅಲ್ಲ ಬಾಬಾ? ಅವ್ನೇನೆ ಕೇಳ್ತೀಯಾ? ನಾನ್ ಅರೇಂಜ್ ಮಾಡ್ತೀನಿ ಸುಮ್ನಿರು. ಈ ಕೇಕ್ ಮಾಡೋರ್ಗೆ, ಡೆಕೋರೇಷನ್ ಮಾಡೋರ್ಗೆ ಫೋನ್ ಮಾಡ್ತೀನಿ, ಅವ್ರು ಬರ್ತಾರೆ, ಬಂದು ಅವ್ರವ್ರ ಕೆಲಸ ಮಾಡ್ತಾರೆ. ಸರಿ, ಹೋದ್ಮೇಲೆ ದುಡ್ಡು ಕೊಟ್ರಾಯ್ತು, ಒಟ್ನಲ್ಲಿ ನಾವು ಮಂಜುನ್ ಬರ್ಡೇನ ಗ್ರ್ಯಾಂಡ್ ಮಾಡೋಣ. ಸೂಪರ್ ಅಕ್ಕ, ನೀನು ಸೂಪರ್ ಡೂಪರ್ ಅಕ್ಕ. ಅಕ್ಕ, ನನ್ ಬರ್ಡೇ ಪಾರ್ಟಿ ಎಲ್ಲರೂ ಕರೀಲ. ಅಯ್ಯೋ ಕರಿಯೇ, ನಿನಗೆ ಗೊತ್ತಿರೋರು ನನಗೆ ಗೊತ್ತಿರೋರು, ಒಟ್ನಲ್ಲಿ ಮನೆ ತುಂಬಾ ಜನ ಜಿಗ ಜಿಗ ಅನ್ಬೇಕು. ಮಂಜು ಡಿಯರ್, ಇವತ್ ನಿನ್ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಮಂಜು ಡಾರ್ಲಿಂಗ್, ಹ್ಯಾಪಿ ಬರ್ತ್ಡೇ ಟು ಯು. ಸಾಲದವರು ಮನೆಗೆ ದುಡ್ಡು ತಂದು ಕೊಡ್ತಾರೆ, ಐಟಮ್ಸ್ ಎಲ್ಲ ಮನೆಗೆ ಬರುತ್ತೆ, ನಾವೆಲ್ಲರೂ ಚೆನ್ನಾಗಿ ತಿಂದು ಕುಡಿದು ಪಾರ್ಟಿ ಮಾಡೋಣ. ನಮ್ ಬಾವ ಹೇಗೋ ಸಾಲ ತೀರಿಸ್ತಾರೆ. ಮೊದ್ಲು ಅವ್ರ ತಲೆ ಸರಿ ಮಾಡ್ಕೊಂಡ ಕೇಳು. ಅಯ್ಯೋ ಅದ್ ಬಿಡು ಮಂಜು, ಏನೋ ಒಂದ್ ಸಣ್ಣ ಪೆಟ್ಟಾಗಿದೆ, ಅವ್ರ ತಲೆನ ಅವರೇ ಸರಿ ಮಾಡ್ಕೊಳ್ತಾರಪ್ಪ. ಇವತ್ತು ಬರ್ತ್ ಅಲ್ವಾ, ಈ ಖುಷಿಗೆ ಒಂದೆರಡು ಸ್ಟೆಪ್ ಹಾಕೊಳ್ಳ, ನನ್ ಜೊತೆ ನೀನು ಡಾನ್ಸ್ ಮಾಡು. ಜೊತೆ ಡಾನ್ಸ್ ಮಾಡೋ ಮಂಜುನ ಬರ್ತಾಡಿ ಅಂತ ವೇದಮ್ಮವ್ರು ಕುಣ್ತಾ. ನಾನ್ಯಾಕಮ್ಮ ಹೇಳಿ, ಮದ್ವೆ ಉತ್ಸಾಹದಲ್ಲಿರುವ ಹುಡುಗ ಹುಡುಗಿಯರು ಮದ್ವೆ ಆಗಕ್ಕಿಂತ ಮುಂಚೆ ಈ ತರ ಕುಣಿದು ಕುಣಿದು ಕುಪ್ಪಳಿಸ್ತಾರೆ, ಮದ್ವೆ ಆದ್ಮ ಯಾರು ಕುಣಿಯಲ್ಲ? ಹೌದು, ನಾವು ನಿನ್ನ ಮದ್ವೆ ಆದ್ಮೇಲೆ ಕುಣಿದಿವಾ? ಮೊನ್ನೆ ತಾನೆ ಸ್ಟೇಜ್ ಮೇಲೆ ಕುಣಿದ್ಬೇಡ್ರಿ, ನಾನು ಸೂಪರ್ ರಂಗ ಅಂತ. ಹೌದಮ್ಮ, ನನಗೂ ಸೆಲೆಬ್ರಿಟಿ ಆ ತರದ ಕಾರ್ಯಕ್ರಮಗಳೆಲ್ಲ ನನಗೆ ಕಾಮನ್. ಈ ನಾರ್ಮಲ್ ಕಪಲ್ ಮದ್ವೆ ಆದ್ಮೇಲೆ ಯಾರು ಕುಣಿಯಲ್ಲಮ್ಮ? ಹೌದು, ಈ ಮದುವೆ ವಯಸ್ಸಿಗೆ ಬಂದ ಹುಡುಗ ಹುಡುಗಿರು ಇಬ್ರು ಬಹಳ ಚೆನ್ನಾಗಿ ಕುಣಿತಾರೆ, ಆಮೇಲೆ ಲವ್ ಶುರು ಆಗುತ್ತೆ ಅವಾಗ ಕುಣಿತಾರೆ, ತಾಳಿ ಕಟ್ಟೋವರೆಗೂ, ಆಮೇಲೆ ಸುತ್ತಮುತ್ತಲ ಇವ್ರು ಕುಣಿತಾರೆ, ಇವರಿಬ್ರು ಕಿತ್ತಾಡ್ತಿರ್ತಾರೆ. ಹೌದು, ನಿಮ್ಗೆ ಎಷ್ಟೊಂದು ವಿಷಯ ಗೊತ್ತಿದೆ, ಆದ್ರೆ ನಮ್ಗೆ ವಿಷಯನೂ ಗೊತ್ತಿಲ್ವಲ್ಲ ಯಾಕೆ? ಅಯ್ಯೋ ಅದೆಲ್ಲ ಬೇಡಿ ಅಂಕಲ್ ಆಂಟಿ, ನಿಮ್ಗೆ ಈಗ್ಲೇ ಹೇಳ್ತಿದ್ದೀನಿ, ಮಂಜುಡಿಯರ್ ಬರ್ತ್ಡೇ ಸಲುವಾಗಿ ನಮ್ಮ ಮನೇಲಿ ಗ್ರ್ಯಾಂಡ್ ಆಗಿ ಪಾರ್ಟಿ ಅರೇಂಜ್ ಮಾಡಿದ್ದೀವಿ. ನೀವು ನಿಮ್ ಕಡೆ ಯಾರು ಬೇಕಾದ್ರೂ ಇನ್ವೈಟ್ ಮಾಡ್ಬೋದು, ನಮ್ಗೇನು ಅಭ್ಯಂತರ ಇಲ್ಲ. ನೀವಿಬ್ರು ಬರೋದ್ ಮರಿಬೇಡಿ. ಅಲ್ಲ, ನಾವು ಬರ್ತಡೇನೆ ಇಲ್ಲ ಅನ್ಕೊಂಡಿದ್ದೀವಿ, ನೀನ್ ನೋಡಿದ್ರೆ ವ್ಯವಸ್ಥೆ ಅಂತಿದ್ಯಾ? ಬರ್ಮು ಅಂಕಲ್, ನೀವು ಬರ್ತ್ಡೇ ಸೆಲೆಬ್ರೇಟ್ ಮಾಡಿಲ್ಲ ಅಂದ್ರೆ ನನ್ ಮಂಜುಡಿಯರ್ ಬರ್ತ್ಡೇ ನಿಂತ ಹೋಗುತ್ತಾ? ನಾನ್ ಇದೀನಿ ಅವನ್ಗೋಸ್ಕರ, ನಮ್ಮ ಅಕ್ಕ ಇದಾಳೆ, ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ. ಅಲ್ಲ ಚಿನಿ ಮಿನಿ, ಆಯ್ತು ಬಿಡು, ನೀನ್ ಮಾಡಿರೋ ಬರ್ತ್ಡೇ ಸೆಲೆಬ್ರೇಷನ್ ಗೆ ನಾನು ನನ್ನ ಪಾರು ಬಂದು ಚಪ್ಪಾಳೆ ಬಡಿತೀನಿ. ಬರಿ ಚಪ್ಪಾಳೆ, ಕೇಕು ತಿನ್ಕೊಂಡು ಹೋಗಿ. ಕೇಕ್ ಆರ್ಡರ್ ಮಾಡಿದ್ದೀರಾ? ಬರೀ ಕೇಕ್ ಅಷ್ಟೇ ಲಾಂಟಿ, ಕೇಕು, ಮಿಕ್ಸ್ಚರು, ಚಿಪ್ಸ್, ಕೂಲ್ ಡ್ರಿಂಕ್ಸ್ ಎಲ್ಲ ಆರ್ಡರ್ ಮಾಡಿದೀವಿ. ನೀವು ಚೆನ್ನಾಗಿ ರೆಡಿ ಆಗಿ ಬಂದ್ರೆ. ನಮಸ್ಕಾರ, ನಮಸ್ಕಾರ, ನಾನು ವಿನಾಯಕ ಬೇಕರಿಯಿಂದ ಬಂದಿದ್ದೆ, ನನ್ನ ಹೆಸರು ವಿನಾಯಕ. ವಿನಾಯಕ ಅನ್ನೋ ಹೆಸರು ಅದೆಷ್ಟು ಮುದ್ದಾಗಿದೆ. ನಿಮ್ಮ ಅಪ್ಪನ ಹೆಸರು ಈಶ್ವರ? ಅಲ್ಲ ಪದ್ಮನಾಭ. ಒಟ್ಟೆ ಜೋಕ್, ಒಟ್ಟೆ ಜೋಕ್.
ವಿನಾಯಕನ ಅಪ್ಪ ಪೊಗ್ಲಾಬ ಅಂತ ನಾನು ಇವತ್ತೇಪ್ಪ ಕೇಳ್ತಾ ಇರೋದು. ಅದು ಬಿಡು, ಇಲ್ಲಿವರೆಗೂ ನಿನ್ನ ಕಾಲ್ ಹಾಕಿದ ಉದ್ದೇಶ? ಕಾಲಲ್ಲ ಸರ್, ಇಡೀ ಶರೀರನೇ ಬಂದಿದೆ. ನಿಂದೇ ನಾ ಶರೀರ? ಹೌದು, ಪಾರ್ಟ್ಸ್ ನಂದೆ. ಸ್ವಂತದ್ದು ತಾನೇ? ಯಾಕೆ ಡೌಟ? ಇಲ್ಲಪ್ಪ, ವಿನಾಯಕನ ತಲೆನೇ ಅವನ್ ಸ್ವಂತದ್ದಲ್ಲ, ಅದು ಆನೇದು, ಅದಕ್ಕೆ ಕೇಳ್ದೆ. ಚೆನ್ನಾಗಿ ಹೇಳ್ತೀರಾ ಬಿಡಿ. ಚೆನ್ನಾಗೆ ಹೇಳೋದು, ಯಾಕಂದ್ರೆ ತಲೆ ಕೆಟ್ಬಿಟ್ಟಿದೆ. ಅದ್ ಬಿಡು, ನೀನು ಬಂದಿದ್ದ ಉದ್ದೇಶ ಏನು? ತುತ್ತೂರಿ ಮಂಜಾ ಅನ್ನೋರು ಬರ್ಡೇ ಅಂತೆ. ಆ ಕೇಕ್ ಮೇಲೆ ಏನಂತ ಬರೆಸ್ಬೇಕು? ಎಷ್ಟನೇ ಬರ್ಡೇ? ಫೋನ್ ಮಾಡಿದ್ದೆ, ಆದ್ರೆ ಯಾರು ತೆಗಿತಾನೆ ಇಲ್ಲ. ಬರ್ತಾಡೇನಾ? ಯಾರು, ಎಲ್ಲಿ, ಏನು, ಯಾವಾಗ, ಹೇಗೆ? ಈ ಮನೆಯಿಂದ ಯಾರೋ ಮೇಡಮ್ ಫೋನ್ ಮಾಡಿದ್ರು. ಓ, ತಲೆ ಕೆಟ್ಟವ್ರ? ನಿಮ್ ಹೆಂಡತಿನ ಇರ್ಬೇಕು ಸರ್. ನಿಮ್ಗೆ ಅನುಮಾನ ಬಂದ್ಬಿಡ್ತಾ? ಈಗಾಗ್ಲೇ ಆಲ್ರೆಡಿ ನನ್ನ ಹೆಂಡತಿ ಎಲ್ಲಾ ಬೇಕರವ್ರಿಗೂ ಫೋನ್ ಮಾಡಿ ಕೇಕ್ ತನಿ ಅಂತ ಹೇಳಿದಾಳೆ. ಎಲ್ಲಾ ಬೇಕ್ರಿಗ? ಯಾಕೆ? ಅದೇನೋ ಅಪ್ಪ, ರಾತ್ರಿ ಕೇಕ್ ತಿನ್ಬೇಕು ಅಂತ ಯಕ್ಕ ಚಿಕ್ಕಿ ಕನಸು ಬಿದ್ಬಿಡ್ತಂತ ಅವಳಿಗೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಾ ಬೇಕರವ್ರಿಗೂ ಫೋನ್ ಮಾಡಿ ಕೇಕ್ ತನ್ನಿ, ಕೇಕ್ ತನ್ನಿ ಅಂತ ಫೋನ್ ಮಾಡ್ತಾ ಇದ್ಲು. ಎಲ್ಲಾ ಬೇಕರವ್ರು ಕೇಕ್ ತರ್ತಾ ಇದಾರೆ, ವಾಪಸ್ ಹೋಗ್ತಾ ಇದಾರೆ. ಕೇಕ್ ತರ್ತಾ ಇದಾರೆ, ವಾಪಸ್ ಹೋಗ್ತಾ ಇದ್ದಾರೆ. ಅಯ್ಯೋ ದೇವ್ರೆ, ನಾನ್ ಇಲ್ಲಿ ವಿಚಾರಿಸಕ್ ಬಂದಿದ್ ಒಳ್ಳೇದಾಯ್ತು ಬಿಡಿ. ನೀನು ನಾಲ್ಕನೇವನು, ಒಂದ್ ಹಾಕು, ಏನು ತೊಂದ್ರೆ ಇಲ್ಲ. ಸರ್, ಅದೆಲ್ಲ ನನ್ಗೆ ಗೊತ್ತಿಲ್ಲ. ನಾವ್ ಕೇಕ್ ತಂದ್ಕೊಡ್ತೀವಿ, ನಿಮ್ ಮನೆಯವರು ಎರಡ್ ದಿನದಲ್ಲಿ ದುಡ್ಡು ಕೊಡ್ತೀವಿ ಅಂತ ಸಾಲ ಬೇರೆ ಹೇಳಿದಾರೆ. ಅಯ್ಯೋ ಅಯ್ಯೋ, ಮುಟ್ಟಾಳ ಮುಟ್ಟಾಳ, ವಿನಾಯಕ ಅಂತ ಹೆಸರಿಟ್ಕೊಂಡಿದ್ಯ, ಬುದ್ಧಿನೇ ಇಲ್ವಲ್ಲಯ್ಯ ನಿನಗೆ. ಕೇಕ್ ತಿಂದ ಮೇಲೆ ಯಾರಾದ್ರೂ ದುಡ್ಡು ಕೊಡ್ತಾರೇನಯ್ಯ? ಎಷ್ಟು ಒಳ್ಳೆಯವ್ರು ಸರ್ ನೀವು. ಹಾಗಾದ್ರೆ ನಾಳೆ ಕೇಕ್ ತರೋದ್ ಬೇಡವಾ? ಕೇಕು ಬೇಡ, ಮೈಸೂರು ಪಾಕು ಬೇಡ, ಬರ್ಡೇ ಕ್ಯಾನ್ಸಲ್. ಡೆಕೋರೇಟರ್ ಸಿಕ್ಕರೆ ಹೇಳ್ಬಿಡು, ಅವರು ನಿಮ್ಮ ಅಂಗಡಿ ಬಿದ್ದಿಲ್ಲ ಇರೋದು, ಎಲ್ಲ ಕ್ಯಾನ್ಸಲ್ ಆಗ್ಬಿಟ್ಟಿದೆ ಬರ್ಡೇ ಇಲ್ಲ ಅಂತ. ಹಾಗೆ ಆ ಕುರ್ಚಿ ಅವರಿಗೆ, ಆಮೇಲೆ ಶಾಮ್ಯಾನ್ ಅವರಿಗೆ, ಅವ್ರಿಗೂ ಹೇಳ್ಬಿಡಪ್ಪ. ತುಂಬಾ ಉಪಕಾರ ಆಯ್ತು ಸರ್. ಪಾಪ, ಶಾಮ್ಯಾನ ಕುರ್ಚಿ ಎಲ್ಲ ತಂದು ಹಾಕಿದ್ರೆ ನಿಮ್ಗೆಷ್ಟು ನಷ್ಟ ಆಗಿರೋದು. ನನಗೆ ಸಿಕ್ಕರ್ ಬಿಡಿ, ನಾನೇ ಹೇಳ್ಕೊತೀನಿ, ನೆಕ್ಸ್ಟ್ ಬರ್ಡೇ ಆದಾಗ ನಾವೇ ಬರ್ತೀವಿ. ನೆಕ್ಸ್ಟ್ ಬರ್ಡೇ? ಹೌದಾ, ಯಾವಾಗ? ನಾಲ್ಕು ಕುರ್ಚಿ ಕೊತ್ತಲು ಬರುತ್ತೆ. ನನ್ನ ಮಮ್ಮಿ ನನ್ನ ಹಡ್ದಿದ್ದೆ ಫೆಬ್ರವರಿ 29. ಮುರಾರ್ಜಿ ದೇಸಾಯಿ ಅವ್ರ ತರ. ಕರೆಕ್ಷನ್ ಪ್ಲೀಸ್, ಈಗ ಅವ್ರಿಲ್ಲ, ನಾನು ಇದ್ದೀನಿ. ಯಾಕೆ? ಗುಡ್ ಕ್ವಶ್ಚನ್. ಅದು ನನಗೂ ಗೊತ್ತಾಗ್ತಾ ಇಲ್ವಲ್ಲ, ಯಾಕೆ ಯಾಕೆ ಎಲ್ಲಿ ಏನು ಯಾವಾಗ ಹೇಗೆ? ಶಕ್ತಿ ವೈಭವಗಳು, ಈ ಬ್ಯೂಟಿ ಪಾರ್ಲರ್ ಹೋಗ ಬಂದು ಬಿಟ್ರೆ ಮುಸುಡಿ ಯಾವ್ದು ಅಂತ ಗುರ್ತ ಸಿಗಲ್ಲ ಮಂಜು. ಕಣಣ್ಣಯ್ಯ, ಹುಡುಗಿ ಯಾರು, ಅವ್ರ ಅಮ್ಮ ಯಾರು ಅಂತಾನೆ ಗೊತ್ತಾತಿಲ್ಲ. ಮಂಜು, ನಾವ್ ಅಷ್ಟ್ ಚೆನ್ನಾಗ್ ಕಾಣಿಸ್ತಿದೀವಿ. ನೋಡಕ್ ಎರಡ್ ಕಣ್ಣು ಸಾಲ್ತಿಲ್ಲಮ್ಮ, ಸೋಡಾ ಬುಟ್ಟಿ ಹಾಕಂಡೆ ನೋಡ್ಬೇಕು. ನಾನೇನಾದ್ರು ನಿಮ್ನ ಕೇಳದ್ನ, ಬಾಯ್ ಮುಚ್ಕೊಂಡ್ ಸುಮ್ನಿರ್ರಿ. ಮಂಜು ನೀನ್ ಹೇಳಪ್ಪ. ಅವನಿಗೆ ಹೇಳಕ್ ಸಂಕೋಚ, ಅದಕ್ಕೆ ನಾನು ಹೇಳ್ದೆ. ವೈಶಾಲಿ, ಪಾರ್ಟಿಗೆ ನಾವು ಮೂರು ಜನ ಒಟ್ಟಿಗೆ ರೆಡಿ ಆಗಿರೋದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ತಾನೇ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ರೀಪಿನ್ನು, ನಿಮ್ ಗಂಡನ ಮೈಂಡ್ ಮೊದಲೇ ಸರಿ ಇಲ್ಲ, ಹಂತದ್ರಲ್ಲಿ ಇದೆಲ್ಲ ಬೇಕೇನ್ರಿ? ನಾವೇನು ಅರೇಂಜ್ ಮಾಡಿಲ್ಲ, ಎಲ್ಲ ಕಾಂಟ್ರಾಕ್ಟ್ ಕೊಟ್ಬಿಟ್ವಿ. ಒಳಗಡೆ ಹೋಗಿ ನೋಡಿದ್ರೆ ನೀವೇ ನಿಮ್ ಬಾಯಾರ ಅಮೇಜಿಂಗ್. ಇದೆಲ್ಲ ದುಡ್ಡು ಯಾರು ಕೊಡ್ತಾರ? ಸದ್ಯಕ್ಕೆ ನಮ್ ಗುಂಡಣ್ಣ ತಲೆ ಕೆಟ್ಟಿದೆ, ಅವ್ರು ಸರಿ ಹೋದ್ಮೇಲೆ ಎಲ್ಲ ದುಡ್ಡು ಕೊಡ್ತಾರೆ. ಬಾರೋ, ನಿನ್ ಸೀರೆ ನಿನ್ನೆ ಗಿಡಿಸಿದ್ರೆ ಸಾಕು, ನಂತ ಯಾಕೆ ಗಿಡಿಸ್ಬೇಕು? ಮಂಚುಡಿಯರ್, ಈ ಡ್ರೆಸ್ ನನ್ ಹೇಗ್ ಕಾಣಿಸ್ತದೆ? ಆರ್ಡಿನರಿ ಎಕ್ಸ್ಟ್ರಾ ಆಗಿದೆ. ಅದು ಆರ್ಡಿನರಿ ಎಕ್ಸ್ಟ್ರಾ ಅಲ್ಲ, ಎಕ್ಸ್ಟ್ರಾಡಿನರಿ. ಅದೇ, ನೀವು ನನಗೆ ತುಂಬಾ ಬಲವಂತ ಮಾಡ್ತಾ ಇದ್ದೀರಾ. ನಾನೀಗ ಇಂಗ್ಲೆಂಡ್ ಫ್ಲೈಟ್ ಹತ್ತಿದ್ದೀನಿ, ಅದು ಅಮೆರಿಕದಲ್ಲಿ ಲ್ಯಾಂಡ್ ಆಗಿ ಇನ್ನೊಂದು 15 ದಿನ ಬೇಕಾಗುತ್ತೆ. ಏನೋ ಇದೆಲ್ಲ, ಮನೆ ತುಂಬಾ ಹಿಂಗಾರು ಕೊಂಡಿದೀಯಾ? ಏನಾಗಿದೆ ನಿನಗೆ? ಆಸ್ಪತ್ರೆಗೆ ಅದು ಹೋಗ್ಬಾರ್ದೇನ? ಅಕ್ಕ ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು. ವೇದಾ, ನಿಮ್ ಫ್ರೆಂಡ್ಸ್ ಗೆಲ್ಲ ಫೋನ್ ಮಾಡು, ಮಂಚುಡಿ ಅವ್ರದ್ದು ಬರ್ತ್ಡೇ ಪಾರ್ಟಿಗೆ ಇನ್ವೈಟ್ ಮಾಡು ಅಂತ. ಅವತ್ತೆ ಬಾಯಿಗೆ ಬಂದಾಗ ಬಡ್ಕಂಡೆ, ಇವರೆಲ್ಲ ಸೇರಿ ನನ್ಗೆ ಅವಮಾನ ಮಾಡ್ತಿದ್ದಾರೆ ಅಂತ. ನನ್ನ ಮಾತು ಕೇಳಿಲ್ಲ ನೀನು? ಇವತ್ತು ಕರ್ಕೊಟ್ಟು ಮತ್ತೆ ಅವಮಾನ ಮಾಡ್ತಿದ್ಯಾ? ವಿನಾಯಕ ಬೇಕರಿ ಹೇಳಿದ ಅರೇಂಜ್ ಮಾಡು ಅಂತ, ಅವ್ನು ಮಾಡಿಲ್ಲ, ಯಾಕೆ ಅಂತ ವಿಚಾರಿಸಿದ್ರೆ ಸುಮ್ಮನೆ. ಹಲೋ ವಿನಾಯಕ ಬೇಕರಿನ? ಥೂ, ವಿನಾಯಕ ಬೇಕರಿ ಅವರ? ಹೌದು, ನಾನೇ ಗ್ರೇಟ್ ವಿನಾಯಕ ಮಾತಾಡ್ತಿರೋದು. ಏನ್ರಿ, ಏನ್ ಮಾಡಿದಿರ ನೀವು? ನೀವ್ ನನ್ನ ಹತ್ರ ಏನಂತ ಹೇಳಿದ್ರಿ?
ಮೇಡಮ್ ಅರೇಂಜ್ ಎಲ್ಲ ಚೆನ್ನಾಗಿ ಮಾಡ್ತೀವಿ ಚೇರ್ ಹಾಕ್ತೀವಿ ಶಾಮಿನ ಹಾಕ್ತೀವಿ ಅಂತ ಹೇಳಿ ಏನು ಮಾಡಿಲ್ವಲ್ಲ ನೀವು ಕೇಕ್ ತರದ ಯಾವಾಗ ನಾವು ಅದನ್ನ ಕಟ್ ಮಾಡಿ ಮಂಜಿನ ಬರ್ಡೆ ಮಾಡೋದು ಯಾವಾಗ ಬಂದಿದ್ದೆ ಮೇಡಮ್ ಆದ್ರೆ ಬರ್ಡೆ ಕ್ಯಾನ್ಸಲ್ ಆಯ್ತು ಅಂತ ನಿಮ್ಮ ಯಜಮಾನ್ರ ಹೇಳಿದ್ರಲ್ಲ ಯಾವ ಯಜಮಾನ್ರ ನಾನು ಗೊತ್ತಿರೋಂಗ ಒಬ್ಬರ ಯಜಮಾನ್ರ ಅಲ್ಲಿಡ್ತಾನೆ ನಾವಾಗ ಮಾತಾಡ್ರಿ ಹೌದು ಮೇಡಮ್ ಗುಂಡಣ್ಣವರೇ ಹೇಳಿದ್ರು ಡೇಟ್ ಮುಂದಕ್ಕೆ ಹಾಕಿ ಅಂತ ಅದೇನ್ ಕೇಸ್ ಇಯರಿಂಗ್ ಡೇಟ್ ಮುಂದಕ್ಕೆ ಹಾಕೋದಕ್ಕೆ ಇವತ್ತು ಬೇಡ ಅಂದ್ರು ಅದಕ್ಕೆ ನಾನು ಕ್ಯಾನ್ಸಲ್ ಮಾಡ್ಬಿಟ್ಟೆ ಬರ್ಡೆ ಕ್ಯಾನ್ಸಲ್ ಆಗಿಲ್ಲ ಅವ್ರಿಗೆ ತಲೆ ಕೆಟ್ಟಿದೆ ನೀವು ಹೊಡೆದಿದ್ದು ಮೇಡಮ್ ಅವರೇ ಹೊಡ್ಕೊಂಡ್ರು ನೋಡ್ರಿ ಇವಾಗ ಆ ವಿಷಯ ಎಲ್ಲ ಬಿಟ್ಟಾಕಿ ಏನೇನು ಅರೇಂಜ್ಮೆಂಟ್ ಇದೆಯೋ ಎಲ್ಲ ಬೇಕ್ ಬೇಕ್ ಕಳಿಸಿ ಮೇಡಮ್ ಇಷ್ಟ ಅರ್ಜೆಂಟ್ ಆಗಿ ಕೇಳಿದ್ರೆ ನಾನು ಏನ್ ಮಾಡ್ಲಿ ಮೇಡಮ್ ಹೋಗ್ಲಿ ಬಿಡಿ ಬೇರೆ ಏನು ಬೇಡ ಬರ್ಡೆ ಕೇಕ್ ಮಾತ್ರ ಕಳಿಸಿ ಮೇಡಮ್ ನಮ್ದೆಲ್ಲ ಬರೀ ಪ್ರೆಸ್ ನೀವು ಬೆಳಗ್ಗೆ ಫೋನ್ ಮಾಡಿದ್ರೆ ಸಾಯಂಕಾಲಕ್ಕೆ ಸಿಕ್ಬಿಡೋದು ಈಗೆಲ್ಲ ಬರೀ ಪೀಸಸ್ ಆ ಕೇಕ್ ಪೀಸ್ ನ ನೀವೇ ತಿನ್ಕೊಳ್ಳಿ ನಾವು ಬೇರೆ ಅರೇಂಜ್ ಮಾಡ್ಕೊತೀವಿ ಇಡ್ರಿ ಫೋನ್ ಅಮ್ಮಗ ಹೀಗೆಲ್ಲ ಆಗುತ್ತೆ ಅಂತ ನನಗೆ ಮುಂಚೆನೇ ಗೊತ್ತಿತ್ತು ಅದಕ್ಕೆ ನಾನು ಮಾಡಿರೋ ಮಾಸ್ಟರ್ ಪ್ಲಾನ್ ಏನು ಗೊತ್ತಾ ಬೇಡ ಈ ಅಕ್ಕನ ಮನ ಹೊಡೆಯೋದು ಉಳಿಸ್ಬಿಟ್ಟೆ ಕಣೆ ಬರಿ ಇಲ್ಲಿ ಬರಿ ಇಲ್ಲಿ ಐ ಲವ್ ಯು ಕಣೆ ಐ ಲವ್ ಯು ಕೇಕ್ ತಮ್ಮ ಎತ್ಬಿಟ್ಟೆ ಮನೆಯವರೆಲ್ಲ ನನ್ನ ಮರ್ಯಾದೆ ಕಳೆದ್ರು ನೀನು ಕೇಕ್ ಸರ್ಸ್ಬಿಟ್ಟು ನನ್ನ ಮರ್ಯಾದೆ ಉಳಿಸ್ಬಿಟ್ಟೆ ನಿನಗೆ ಒಂದು ಭಾಗ ಇದೆ ಎಲ್ಲಿ ಕೇಕ್ ಅಲ್ಲಿ ಇಂಜೆಕ್ಷನ್ ತಗೊಳ್ದಿರೋ ಮಗ ನಾನು ಇನ್ನು ಮಾತ್ರೆ ತಗೊಂಡ್ಬಿಡ್ತೀನ ನೀವು ಕರ್ಕೊಂಡು ಹೋಗಿ ರಿಪೇರಿ ಮಾಡಿಸ್ಕೊಂಡ್ ಬರ್ಲಿಲ್ವಾ ಅವನಿಗೆ ರಿಪೇರಿ ರಿಪೇರಿನೂ ಇಲ್ಲ ಪಪೇರಿನೂ ಇಲ್ಲ ನಿಜ ಹೇಳಬೇಕು ಅಂದ್ರೆ ನಾವು ನಿಮ್ಮನ್ನೆಲ್ಲ ರಿಪೇರಿ ಮಾಡಿದ್ವಿ ನಮ್ಮನ್ ರಿಪೇರಿ ಮಾಡಿದ್ರ ನಾನು ಡಾಕ್ಟರ್ ಹತ್ರ ಹೋಗೇ ಇಲ್ಲ ಅಂತೀನಿ ಡಾಕ್ಟರ್ ಹತ್ರ ಗುಂಡನ್ ಕರ್ಕೊಂಡು ಹೋಗಿದ್ರೆ ಡಾಕ್ಟರ್ ತಲೆನೇ ಕೆಟ್ಟಿರು ನಿಜ ಹೇಳ್ತಿದ್ಯಾ ಹೌದು 50,000 ರೂಪಾಯಿ ಖರ್ಚು ಮಾಡಿ ನಿನ್ನ ಬರ್ತಡೆ ಸೆಲೆಬ್ರೇಟ್ ಮಾಡಕ್ಕೆ ನೀನೇನು ಮಿನಿಸ್ಟರ್ ಮಗನ ಫಿಲ್ಮ್ ಸ್ಟಾರ್ ಹೇಳ ಅದನ್ನೆಲ್ಲ ನೀವು ಮೊದ್ಲು ಹೇಳ್ಬೇಕಿತ್ತು ಕೇಳೋದಕ್ಕೆ ಯಾರು ತಯಾರಿದ್ರು ಜೇಬಿಗೆ ಕತ್ರಿ ಹಾಕೋದಕ್ಕೆ ಪ್ರಿಪೇರ್ ಆಗಿ ನಿಂತು ಬಿಟ್ಟಿದ್ರಲ್ಲ ಆ ವಿಷಯ ಬಿಡ್ರಿ ಈ ಕೇಳ್ತಾ ಇದೀನಿ ನಿಜ ಹೇಳಿ ನೀವ್ ಯಾಕೆ ಹುಚ್ಚು ಚಂಗಾಡ್ತಾ ಇದ್ರಿ ರೀಪಿನ್ನು ಅದನ್ನ ನಾನು ಹೇಳ್ತೀನಿ ಸುಮ್ ಸುಮ್ನೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾ ಇದ್ರಿ ನೀವು ಮಾಡ್ಬೇಡದ್ರೆ ನನ್ನ ಮಾತು ಕೇಳಿಲ್ಲ ನಾನೇ ಒಂದು ಸೂಪರ್ ಸೂಪ್ರೀಮ್ ಐಡಿಯಾ ಮಾಡಿ ಗುಂಡನ ಹುಚ್ಚಿನ ಮಾಡದೆ ಮಂಜಿನ ಬರ್ತಡೆ 100 ರೂಪಾಯಿ ಮುಗಿಸದೆ